Hello everyone, welcome back to another vlog. ನಾನು ಹೋದ ವ್ಲಾಗ್ಸಲ್ಲಿ ನೀವು ನಾವು ಎಲ್ಲರೂ ಸೇರಿ ಜೋರಾಗಿ ಹಬ್ಬ ಮಾಡಿದ್ದನ್ನು ನೋಡಿದ್ರಿ. ಹಬ್ಬ ಆದಮೇಲೆ ಎಲ್ಲರೂ ಎಲ್ಲರಿಗೂ ನಾನ್ ವೆಜ್ ಅಡುಗೆ ಅಂದರೆ ತುಂಬ ಫೇವ್ರೇಟು. ಸೊ ಮಟನ್ ಇಷ್ಟಪಡೋರಿಗೆ ಮಟನ್ ಕರಿ ಮಾಡಿದ್ದಾರೆ ಅತ್ತೆ ಇಬ್ಬರು ಅತ್ತೆ ಸೇರಿಕೊಂಡು. ಹಾಗೆ ಚಿಕನ್ ಇಷ್ಟಪಡೋರಿಗೆ ನಾನು ಗಾರ್ಲಿಕ್ ಚಿಕನ್ ಮಾಡಿದ್ದೀನಿ, ಅದ್ರ ಜೊತೆಗೆ ಗುಂಟೂರು ಚಿಕನ್ ಗ್ರೇವಿ ಕೂಡ ಮಾಡಿದ್ದೀನಿ ಚಪಾತಿ ಮತ್ತು ರೈಸ್ ಜೊತೆ ತಿನ್ನೋ ಥರ. ಈ ಗಾರ್ಲಿಕ್ ಚೈನೀಸ್ ಚಿಕನ್ ಏನಿದೆ ಇದು ಸ್ಟಾರ್ಟರು. ಸೊ ಎಲ್ಲ ಅಡುಗೆ ಬೇಗ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಫಿಲ್ಮ್ ನೋಡ್ತಾ ಇದ್ದೀವಿ ಎಲ್ಲರೂ. ಕಾರ್ತಿಕ್ ಜೈಲರ್ ಮೂವಿ ಹಾಕಿದ್ದಾರೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಎಲ್ರಿಗೂ ಸ್ಟೋರಿ ಇರೋ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ಸ್ ಇಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರನೇ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ತುಮಕೂರಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗೋರಿದ್ವಿ. ಅದೇನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ನೆಕ್ಸ್ಟ್ ತುಮಕೂರಿಗೆ ಹೋದಾಗ ತೋರಿಸ್ತೀನಿ. ಈಗಿನ್ನೂ ಅದೇನು ಪ್ರಾಜೆಕ್ಟ್ ಕನ್ಫರ್ಮ್ ಆಗಿಲ್ಲ, ಅದಕ್ಕೋಸ್ಕರ. ತುಮಕೂರು ಅಂದರೆ ಅಮ್ಮನೂರು, ನಾನು ಕೂಡ 5 ವರ್ಷ ಅಲ್ಲೇ ಓದಿದ್ದು. ಸೊ ಇಲ್ಲಿ ಬಂದಮೇಲೆ ನಾವು ಅಮ್ಮನ ತಮ್ಮಂದಿರಿಗೆ ಅಣ್ಣಂದ್ರಿಗೆ ಎಲ್ಲ ಮಾತಾಡ್ಸ್ಕೊಂಡು ಹೋಗೋದು ಯಾವಾಗಲೂ ರುಟೀನು. ಸೊ ಇಲ್ಲಿ ನಾವು ನಮ್ಮ ತಾತ ಅಜ್ಜಿ ಇದ್ದಿದ್ದ ಮನೆಗೆ ಬರ್ತಾ ಇದ್ದೀವಿ. ಈ ಲೈನಿನ ಡೆಡ್ ಎಂಡಲ್ಲಿ ಕಾಣ್ತಿದೆಯಲ್ಲ ಅದೇ ಮನೆ, ಮುಂಚೆ ತುಂಬ ಡಿಫ್ರೆಂಟಾಗಿತ್ತು, ಈಗ ನೋಡಿದ್ರೂ ಗುರ್ತಿಡಿದಂಗೆ ಆಗೋಗ್ಬಿಟ್ಟಿದೆ. ಫುಲ್ ಆಲ್ಟ್ರೇಷನ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದಾರೆ. ನಾನು ಎಷ್ಟು ದಿನ ಎಷ್ಟು ತಿಂಗಳುಗಟ್ಟಲೆ ಎಷ್ಟು ವರ್ಷಗಟ್ಟಲೆ ಈ ಮನೇಲಿದ್ರೂ ಈಗ ಫಸ್ಟ್ ಟೈಮ್ ಬರ್ತಿರೋ ಥರ ಅನಿಸ್ತಾ ಇದೆ, ಯಾಕಂದರೆ ಅಷ್ಟು ಚೇಂಜಸ್ ಆಗೋಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಒಳಗೆ ಇಂಟೀರಿಯರ್ಸ್ ಎಲ್ಲ ಚೇಂಜ್ ಮಾಡಿಸಿರೋದು, ಫ್ಲೋರಿಂಗ್ ಚೇಂಜ್ ಮಾಡಿಸಿರೋದು ಎಲ್ಲನೂ ನೋಡಿ ನನಗೆ ತುಂಬ ಖುಷಿಯಾಯಿತು. ತುಂಬ ಮಾಡರ್ನಾಗಿ ಮಾಡಿದ್ದಾರೆ, ತುಂಬ ಕಂಫರ್ಟೇಬಲಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅತ್ತೆ ಮಾಮ ಮತ್ತು ಅವರ ಮಗಳು ಕೂಡ ಇದ್ದರು, ಎಲ್ಲರೂ ನೋಡಿ ತುಂಬ ಅಂದರೆ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದ್ವು. ನನ್ನ ಮದುವೆ ಅಣ್ಣನ ಮದುವೆ ಈ ಥರ ಫಂಕ್ಷನ್ಸ್ಗಳಲ್ಲಷ್ಟೇ ಮೀಟ್ ಆಗೋಂಗೆ ಆಗೋಗ್ಬಿಟ್ಟಿದ್ದೆ ಈಗ. ಬಟ್ ಇನ್ಮುಂದೆ ನಾವು ತುಮಕೂರಿಗೆ ಸ್ವಲ್ಪ ಫ್ರೀಕ್ವೆಂಟಾಗಿ ಹೋಗ್ತಿರ್ತೀವಲ್ಲ, ನಿಮಗೆ ಆಗಾಗ ಇವ್ರನ್ನ ಎಲ್ಲರನ್ನೂ ತೋರಿಸ್ತೀನಿ, ಇನ್ನೂ ಡೀಟೇಲಾಗಿ ಪರಿಚಯ ಕೂಡ ಮಾಡಿಸ್ತೀನಿ. ಇವರು ನಮ್ಮ ಮಾಮ, ಇದೇ ಅವರ ಮನೆ. ಈಗ ಮಾತಾಡ್ಸಿದ್ದಾಯಿತು, ಒಂದು ಸ್ವಲ್ಪ ಹೊತ್ತಿದ್ವಿ ಅಲ್ಲೇ. ಈಗ ಮತ್ತೆ ಸಂಜೆ ನಾವು ವಾಪಸ್ ಹೋಗೋಕ್ಕೆ ಕತ್ಲಾಗಿ ಹೋಗ್ಬಿಡುತ್ತೆ, ಅತ್ತೆ ಅವ್ರಿಗೆಲ್ಲ ಅಲ್ಲೇ ಬಿಟ್ಟು ಬಂದಿದ್ವಲ್ಲ, ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀವಿ ಕುಂಕುಮ ತಗೊಂಡು. ನಾನು ಓದುವಾಗ ಇಲ್ಲಿ ಉಳ್ಕೊಂಡಿದ್ದಷ್ಟು ಕಾಲನೂ ನನಗೆ ಮಾಮ ಅತ್ತೆ ಅವರ ಸ್ವಂತ ಮಗಳ ಥರ ನೋಡ್ಕೊಳ್ಳೋರು. ಇಲ್ಲಿ ಬಂದಾಗ ಅದೆಲ್ಲ ನೆನಪಾಗ್ತಾ ಇರುತ್ತೆ ನನಗೆ. ಸೊ ಎಷ್ಟೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಕತ್ಲಾಗೋದ್ರೊಳಗೆ ಅಂತ ಅಂದ್ಕೊಂಡ್ರು, ನಾವು ರೀಚ್ ಆಗೋ ಅಷ್ಟರಲ್ಲಿ ಕತ್ಲಾಗೇ ಬಿಟ್ಟಿತ್ತು. ಅಷ್ಟರಲ್ಲಿ ಮನೆಯಲ್ಲಿ ಅಡುಗೆ ಎಲ್ಲ ಇತ್ತು, ಅನ್ನ ಒಂದು ಮಾಡಿಟ್ಟಿದ್ರು ಅತ್ತೆ. ಹೋದ ತಕ್ಷಣ ಊಟ ಮಾಡಿ ಎಲ್ಲರೂ ಬೇಗ ಮಲ್ಕೊಂಡ್ವಿ, ಟಯರ್ಡ್ ಆಗಿದ್ವಿ ಫುಲ್ ಡೇ ಓಡಾಡಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರ್ ಮತ್ತು ಉದ್ದಿನ ವಡ ಮಾಡ್ತಾ ಇದ್ದಾರೆ. ಉದ್ದಿನ ವಡ ಅಂತೂ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಲಿಖಿತ ಅಂತ ನಮ್ಮ ಹೌಸ್ ಹೆಲ್ಪು ಇಲ್ಲಿ ತುಂಬ ಚೆನ್ನಾಗಿ ಉದ್ದಿನ ವಡೆ ಮಾಡ್ತಾರೆ. ಅವ್ರ ಹತ್ರ ನಾನು ರೆಸಿಪಿ ಕೂಡ ನಿಮಗೆ ಕೇಳಿ ಒಂದಿನ ಶೇರ್ ಮಾಡ್ತೀನಿ. ಹಾಗೆ ಚಟ್ನಿ ಕೂಡ ತುಂಬ ಚೆನ್ನಾಗಾಗಿತ್ತು, ಸಾಂಬಾರು ಕೂಡ ಅಷ್ಟೇ. ಪರ್ಫೆಕ್ಟ್ ಕಾಂಬಿನೇಷನ್ನು, ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಥರ ಫೀಲ್ ಬರುತ್ತೆ ಮನೆಯಲ್ಲಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ತಿಂದಾಗ. ನೋಡಿ ಎಷ್ಟು ಚೆನ್ನಾಗಾಗ್ತಾ ಇದೆ. ಮಿನಿ ವಡಾಸ್ ಮಾಡ್ತಾರೆ ಅವರು ಯಾವಾಗಲೂ, ಸೊ ಒಳಗಡೆ ಹಿಟ್ಟು ಹಿಟ್ಟು ಅನ್ಸೋದಿಲ್ಲ, ಕ್ರಿಸ್ಪಿಯಾಗಿ ಸಣ್ಣ ಸಣ್ಣದಾಗಿ ಒಳಗೋರ್ಗೂ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಕುಕ್ ಆಗಿರುತ್ತೆ. ಹಾಗೆಯೇ ಜಾಸ್ತಿ ಕೂಡ ತಿನ್ಬೋದು, ಸೈಜ್ ಚಿಕ್ಕದಿರೋದ್ರಿಂದ. ಇಲ್ಲಿ ಅಮ್ಮನ ಮನೆಯಲ್ಲಿ ಬೆಕ್ಕುಗಳು ಮರಿ ಹಾಕಿದ್ದಾವೆ, ಎರಡು ಪುಟ್ಟ ಪುಟ್ಟ ಮರಿಗಳು. ನಿಮಗಲ್ಲಿ ಬ್ಲ್ಯಾಕ್ ಕಲರ್ ಮರಿ ಕಾಣಿಸ್ತಾ ಇದೆಯೋ ಇಲ್ಲೋ, ಸ್ವಲ್ಪ ಬಚ್ಚಿಟ್ಕೊಂಡಿದ್ದೆ ಅದು. ಎರಡು ರೀಸೆಂಟಾಗಿ ಹುಟ್ಟಿದವು, ಒಂದು ವೈಟ್ ಇದೆ ಒಂದು ಬ್ಲ್ಯಾಕ್ ಇದೆ. ಲಿಖಿತ ಅವರಿಬ್ಬರೂ ನನಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಲಿಖಿತ ಇರೋದಕ್ಕೆ ನಾನು ಇಲ್ಲಿ ಧೈರ್ಯವಾಗಿ ನಿಂತಿದ್ದೀನಿ, ಇಲ್ಲಾಂದರೆ ನನಗೆ ತುಂಬ ಭಯ. ಯೂಶ್ವಲಿ ಅವತ್ತಿನ ದಿನ ರಾತ್ರಿ ಮಾವ ನಾನು ಕಾರ್ತಿಕ್ ಅಣ್ಣ ಎಲ್ಲರೂ ಮೂವಿ ನೋಡೋಕೆ ಹೋಗಿದ್ವಿ. ಲೇಡೀಸ್ ಯಾರೂ ಬರಲ್ಲ ಅಂತ ಹೇಳಿಬಿಟ್ರು. ಅಪ್ಪಾಜಿ ಕೂಡ ನನಗೂ ಟಯರ್ಡ್ ಆಗಿದೆ, ಬರಲ್ಲ ಮೂವಿಗೆಲ್ಲ, ಲಿಸ್ಟ್ ತುಂಬ ಸೊಳ್ಳೆ ಕಚ್ಚುತ್ತೆ ಥಿಯೇಟ್ರಲ್ಲಿ ಅಂತ ಹೇಳಿದ್ರು. ಬಟ್ ನಮ್ಮ 4 ಜನಕ್ಕೂ ಮೂವೀಸ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ನಮ್ಮ ಮಾವಂಗೆ ಶಿವರಾಜ್ಕುಮಾರ್ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ. ನಮ್ಮೆಲ್ರಿಗೂ ಅಷ್ಟೇ, ಶಿವರಾಜ್ಕುಮಾರ್ ಅಂದರೆ ಇಷ್ಟ. ಅದಕ್ಕೆ ಮಾವಂಗೆ ಕರ್ಕೊಂಡು ಬಂದಿದ್ದೀವಿ. ನಾವು ಬಂದಿರೋದು ಯಾವ ಫಿಲ್ಮ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಘೋಸ್ಟ್ ಮೂವಿಗೆ. ಶ್ರೀನಿಧು ನಾವು ಬೀರ್ಬಲ್ ನೋಡಿದ್ವಿ, ತುಂಬ ಇಷ್ಟ ಆಗಿತ್ತು. ಸೆಕೆಂಡ್ ಮೂವಿ ನೋಡಿದ್ವಿ, ಅದೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದರಲ್ಲಿ ಶಿವಣ್ಣ ಇರೋದ್ರಿಂದ ಚೆನ್ನಾಗಿರ್ಬೋದು, ಶ್ರೀನಿ ಡೈರೆಕ್ಷನ್ ಅಂತ ಹೇಳಿ ಬಂದಿದ್ವಿ. ತುಂಬ ಚೆನ್ನಾಗಿದೆ ಫಿಲ್ಮು, ಇಷ್ಟ ಆಯಿತು. ಕನ್ನಡ ಮೂವೀಸ್ಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಬೇಕು, ಅದೇ ರೀತಿ ನಾವು ಸಪೋರ್ಟ್ ಮಾಡ್ತಾನೇ ಇರ್ತೀವಿ. ಒಳ್ಳೆ ಮೂವೀಸಿಗೆ
ಕನ್ನಡದ ಜನತೆ ಸಪೋರ್ಟ್ ಮಾಡೇ ಮಾಡ್ತಾರೆ, ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ಸು ನೋಡ್ತೀವಿ. ಫಿಲ್ಮ್ ಒಳ್ಳೆದಿದ್ರೆ ಆಯಿತು, ಚೆನ್ನಾಗಿದ್ರೆ ಆಯಿತು, ಸ್ಟೋರಿ ಬೋರ್ ಆಗದೇ ಇದ್ದರೆ ಆಯಿತು ಅಂತ. ಅದರಲ್ಲೂ ಕನ್ನಡ ಮೂವೀಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಎಷ್ಟು ಬೇಗ ಒಂದು ವಾರ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ನಾವು ಹೋಗೋ ದಿನ ಬಂದೇ ಬಿಟ್ಟಿತ್ತು. ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿಯಾಗಿ ಕೆಳಗೆ ಬಂದಿದ್ವಿ. ಅಮ್ಮ ಬೆಳಗ್ಗೆನೇ ಎದ್ದು ಅವರೆಕಾಳು ಉಪ್ಪಿಟ್ಟು ಮಾಡಿದರು, ತಿನ್ಕೊಂಡು ಬೇಕಾದರೆ ಬಾಕ್ಸಿಗೂ ತೊಗೊಂಡು ಹೋಗಿ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದರು. ಎಲ್ರದ್ದು ತಿಂಡಿ ಆಯಿತು, ಈಗ ಕುಂಕುಮ ಕೊಡ್ತಿದ್ದಾರೆ. ಇಬ್ಬರು ಅತ್ತೆಗಳಿಗೂ ಅಮ್ಮ ಸೀರೆ ಕೊಡಿಸಿದ್ದಾರೆ. ಯಾವಾಗ ಬಂದರೂ ಅಷ್ಟೇ, ಅತ್ತೆದಿರಿಗೆ ಸೀರೆ ಕೊಡಿಸ್ದಂಗೆ ಕಳಿಸೋದೇ ಇಲ್ಲ ಅಮ್ಮ. ಚರಿತು ಅವತ್ತಿನ ಹಿಂದಿನ ದಿನ ಸ್ವಲ್ಪ ಫೀವರ್ ಬಂದು ಲೇಟಾಗಿ ಮಲಗಿದ್ದ, ರಾತ್ರಿ ಎಲ್ಲ ನಿದ್ದೆ ಆಗಿರಲಿಲ್ಲ. ಅವನು ಕೆಮ್ಮು ನೆಗಡಿ ಮೂಗು ಕಟ್ಕೊಂಡು ಸ್ವಲ್ಪ ಅನ್ಕಂಫರ್ಟೆಬಲ್ ಫೀಲ್ ಮಾಡ್ತಿದ್ದ. ಸೊ ಅವ್ನು ಎದ್ದಳೋದು ಲೇಟಾಯಿತು. ಅವ್ನಿಗೊಬ್ಬನಿಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡ್ವಿ, ನಮ್ದೆಲ್ಲ ಆಯಿತು. ಕಾರ್ತಿಕ್ದೊಬ್ಬರದ್ದಾಗಿಲ್ಲ, ಅವರು ಸಾಮಾನೆಲ್ಲ ಕಾರಲ್ಲಿ ಲೋಡ್ ಮಾಡ್ತಾಯಿದ್ದಾರೆ, ಎಲ್ಲ ಆದಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ತಿಂತೀನಿ ಅಂತ. ಅಷ್ಟರಲ್ಲಿ ನಾವು ಕುಂಕುಮ ತೊಗೊಂಡು ಎಲ್ಲರದು ಹಿರಿಯರ ಆಶೀರ್ವಾದ, ಒಬ್ರದ್ದೊಬ್ರದ್ದು ಆಶೀರ್ವಾದ ತೊಗೊಂಡು ಆಮೇಲೆ ಕಾರ್ತಿಕ್ದು ಕೂಡ ಬ್ರೇಕ್ಫಾಸ್ಟ್ ಆದಮೇಲೆ ಅಲ್ಲಿಂದ ಹೊರಟ್ವಿ. ಎವ್ರಿ ಟೈಮ್ ಮನೆಯಿಂದ ಹೊರಡುವಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್, ಯಾಕಂದರೆ ನಾನು ಬರೋದೇ ಅಪರೂಪ ಆಗೋಗ್ಬಿಟ್ಟಿದೆ. ಊರಿಂದ ನಾನೀಗ ಸ್ವಲ್ಪ ದೂರ ದೂರಲ್ಲಿದ್ದೀನಿ, ತುಂಬ ಟ್ರಾವೆಲ್ಲು, ಅದರಲ್ಲೂ ಘಾಟ್ ಸೆಕ್ಷನ್ನು, ಸೊ ಫ್ರೀಕ್ವೆಂಟಾಗಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಅವರೆಕಾಳು ಅಷ್ಟು ಇಷ್ಟ ಆಗೋದಿಲ್ಲ. ಅಪರೂಪಕ್ಕೆ ತಿಂತೀನಿ, ಬಟ್ ಅವರೆಕಾಳು ಸೀಸನಲ್ಲಿ ರಿಪೀಟೆಡಾಗಿ ಅದೇ ತಿಂದರೆ ಬೋರ್ ಆಗೋಗ್ಬಿಡುತ್ತೆ. ನಿಮ್ಮಲ್ಲಿ ಯಾರಾದರೂ ಅವರೆಕಾಳು ಲವರ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಹೊರಡ್ತಾ ಇದ್ದೀವಿ. ಅಮ್ಮ ಅಂತೂ ಚರಿತಿಗೆ ಬಿಟ್ಟೋಗುವಾಗೆಲ್ಲ ಯಾವಾಗಲೂ ತುಂಬ ಎಮೋಷ್ನಲ್ ಆಗ್ತಾರೆ. ಚರಿತನ ತುಂಬ ಮಿಸ್ ಮಾಡ್ಕೋತಾರೆ ಅಪ್ಪಾಜಿ ಅಮ್ಮ, ಯಾಕಂದರೆ ಯಾವಾಗಲೂ ಅವರಿಂದನೇ ಓಡಾಡ್ತಿರ್ತಾನಲ್ಲ. ಅವ್ನು ಸಡನ್ನಾಗಿ ಹೋದಾಗ ಅವ್ರಿಗೆ ತುಂಬ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಬೇಗ ಮರ್ತು ಬಿಡ್ತಾರೆ, ಯಾಕಂದರೆ ಅಣ್ಣನ ಮಗಳು ದಿಯಾರ ಕೂಡ ಇದ್ದಾಳಲ್ಲ, ಅವಳ ಜೊತೆ ಆಟಾಡ್ತಾ ಚರಿತನ ಸ್ವಲ್ಪ ಮರೆಯೋಕ್ಕೆ ಚಾನ್ಸ್ ಸಿಗುತ್ತೆ ಅವರಿಗೆ. ಬಾಯ್. ನಾನು ಆಗಲೇ ಹೇಳ್ದಾಗೆ ಮಲಗಿರೋನ್ನ ಹಾಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಇನ್ನು ನಿದ್ದೆ ಕಣ್ಣಲ್ಲೇ ಇದ್ದಾನೆ, ನಿದ್ದೆ ಮೂಡಲ್ಲಿದ್ದಾನೆ. ಒಂದು ಸ್ವಲ್ಪ ತಾಟಾಡಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಉಪ್ಪಿಟ್ಟು ತಿನ್ನಿಸ್ಕೊಂಡು ಹೋದ್ವಿ ದಾರಿ ಉದ್ದಕ್ಕೂ. ಆಲ್ಮೋಸ್ಟ್ 1-1.5 ಗಂಟೆ ಅಷ್ಟು ತಿಂದಿದ್ದಾನೆ ಉಪ್ಪಿಟ್ಟು. ಅದರಲ್ಲೂ ಅವನಿಗೆ ಅವರೆಕಾಳೆಲ್ಲ ಅಡ್ಡಡ್ಡ ಸಿಕ್ಕರೆ ಇಷ್ಟ ಆಗಲ್ಲ, ಅದೆಲ್ಲ ತೆಗೆದು ತೆಗೆದು ತಿನ್ಸ್ಕೋತಾ ಮಾತಾಡ್ಸ್ಕೋತಾ ಹಾಡು ಹಾಕ್ಕೊಂಡು ಹಾಡು ಕೇಳ್ಕೋತಾ ಹೋದ್ವಿ. ಸೊ ಜರ್ನಿ ಅಂತೂ ಅವನು ಯಾವಾಗಲೂ ಎಂಜಾಯ್ ಮಾಡೇ ಮಾಡ್ತಾನೆ. ಆನ್ ದ ವೇ ನಾವು ಶಿವಮೊಗ್ಗದಲ್ಲಿ ಅತ್ತೆ ಮಾವಂಗೆ ಇಳಿಸಿದ್ವಿ, ಹಾಗೆ ದೊಡ್ಡತ್ತೆಗೆ ಅವ್ರ ಊರಲ್ಲೂ ಕೂಡ ಡ್ರಾಪ್ ಮಾಡಿದ್ವಿ. ಡ್ರಾಪ್ ಮಾಡಿ ನಾವು ನಮ್ಮ ಜರ್ನಿನ ಇದ್ರವರೆಗೂ ಉಡುಪಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಉಡುಪಿ ಬರೋ ಅಷ್ಟರಲ್ಲಿ ಫುಲ್ ಅಂದರೆ ಫುಲ್ ಟೈರ್ಡಾಗಿ ಹೋಗಿದ್ದೀವಿ. ಬೆಳಗ್ಗೆ ಹೊರಟಿದ್ದು ನಾವು, ಸಂಜೆ ರೀಚ್ ಆಗಿದ್ದೀವಿ. ತುಂಬ ಟೈರಿಂಗ್ ಜರ್ನಿ. ಇನ್ನು ಇಲ್ಲಿ ನಮ್ಮ ಡೈಲಿ ರುಟೀನ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಲಾಂಗ್ ರಜಾ ಆದಮೇಲೆ ಮತ್ತೆ ಮನೆಗೆ ಬಂದರೆ ಒಂದು ಸ್ವಲ್ಪ ಬೋರ್ ಆಗ್ತಿರುತ್ತೆ ರುಟೀನ್ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ. ಥ್ಯಾಂಕ್ಫುಲ್ಲಿ ಕಾರ್ತಿಕ್ಕಿಗೆ ಒಂದಿನ ರಜಾ ಇತ್ತು, ಆವತ್ತು ನನಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಮೂವಿಗೆ ಕರ್ಕೊಂಡು ಬಂದಿದ್ದಾರೆ. 2-ವೀಲರಲ್ಲಿ ನಾವಿಬ್ಬರು ಓಡಾಡಿ ತುಂಬ ದಿನ ಆಗಿತ್ತು. ಚರಿತಿದ್ರೆ ಯಾವಾಗಲೂ ನಾವು ಕಾರ್ ತೊಗೊಂಡ್ಬಿಡ್ತೀವಿ, 2-ವೀಲರಲ್ಲಿ ಯಾಕೆ ಅನ್ಕಂಫರ್ಟಬಲ್ಲು ಅಂತ. ಇವತ್ತು ಚರಿತಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಇಬ್ಬರೇ ಮೂವಿ ನೋಡೋಕೆ ಬಂದಿದ್ದೀವಿ. ಲಿಯೋ ಫಿಲ್ಮಿಗೆ ಬಂದಿದ್ವಿ, ತುಂಬ ಚೆನ್ನಾಗಿತ್ತು ಫಿಲ್ಮು, ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಾವು ಕಾಲೇಜ್ ಲೈಫ್ನ ಮತ್ತೆ ಇನ್ನೊಂದು ಸಲ ರೀವಿಸಿಟ್ ಮಾಡ್ದಂಗೆ ಆಗಲಿ ಅಂತ ಕಾರ್ತಿಕ್ನಾಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಮಾಹೆ ಕ್ಯಾಂಪಸ್ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಏನಿದೆ KMC ಮಣಿಪಾಲ್ದು, ಆ ಕಾಲೇಜಿನ ಕೆಫೆಟೇರಿಯಾದಲ್ಲಿ ಬಂದಿದ್ದೀವಿ. ನಾವು ಯೂಶ್ವಲಿ ಕಾಲೇಜಲ್ಲಿದ್ದಾಗ ಹಾಗೆ ಜಸ್ಟ್ ಆಫೀಸಿಗೆ ಜಾಯ್ನ್ ಆದಾಗ ಈ ರೀತಿ ಆಫೀಸ್ ಕೆಫೆಟೇರಿಯಾ ಕಾಲೇಜ್ ಕೆಫೆಟೇರಿಯಾದಲ್ಲಿ ತಿಂತಿದ್ವಲ್ಲ, ಆ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ರೆಸ್ಟೋರೆಂಟಿಗೆ ಹೋಗೋದಕ್ಕಿಂತ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಇಲ್ಲಿ ಬಂದು ಚೈನೀಸು ಮತ್ತು ಬಿರಿಯಾನಿ ಇದೆಲ್ಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಕಾರ್ತಿಕ್ ನನಗೆ ಬೇರೆ ಒಂದೇನೋ ಸ್ಪೆಷಲ್ ಐಟಮ್ಸ್ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರೆ, ಅದೇನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.